ರೈತರ ಮೆಕ್ಕೆಜೋಳದ ತೆನೆಯಲ್ಲಿ ಅರಳಿದ ರಾಮ ಮಂದಿರ. ಹೌದು, ಗದಗ ಜಿಲ್ಲೆಯಲ್ಲಿ ಮುಂಡರ್ಗಿ ತಾಲೂಕಿನ ಡಂಬಳ ಗ್ರಾಮದ ರೈತ ಗುರಪ್ಪ ಚಿಕ್ಕರೆಡ್ಡಿಯವರ ಜಮೀನಿನಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿ ಭಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ಇಂದು ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಗೋವಿನ ಜೋಳದ ತೆನೆಯಿಂದ ರಾಮ ಮಾದರ ನಿರ್ಮಾಣವನ್ನ ಮಾಡಿ ಭಕ್ತಿ ಪೂರ್ವಕವಾಗಿ ನಮಿಸಲಾಯಿತು. ಹೌದು, 4 ಎಕರೆ ಜಮೀನಿನಲ್ಲಿ ಮೆಕ್ಕೆಜೋಳ ಬೆಳೆದಿರುವ ರೈತ ಶ್ರೀ ಗುರಪ್ಪ ಒಳ್ಳೆ ಫಸಲು ಬಂದಿದೆ. ಹೀಗಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರೋ ಹೊತ್ತಿನಲ್ಲೇ ನಮಗೂ ಸಹ ಒಳ್ಳೆಯದಾಗಿದೆ. ಹೀಗಾಗಿ ರಾಮನನ್ನ ನೆನೆಲು ಇದೊಂದು ಸದಾವಕಾಶ ಅಂತ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ. 4.6 ಸಾವಿರ ಮೆಕ್ಕೆಜೋಳದ ತೆನೆ ಬಳಸಿ ಅಯೋಧ್ಯೆಯ ರಾಮ ಮಂದಿರದಂತೆ ಕಟ್ಟಲಾಗಿದೆ. ಜೊತೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರನ್ನ ಕರೆಸಿ ಶ್ರೀರಾಮನ ದರ್ಶನವನ್ನ ಮಾಡಿಸಿದ್ರು. ಮಹಿಳೆಯರು ತಂಡೋಪತಂಡವಾಗಿ ಬಂದು ವೀಕ್ಷಿಸುತ್ತಿದ್ದಾರೆ ಎಂದು ರೈತ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅರ್ಜುನ್ ಹೊಸ್ಮನಿ, ಎನ್‌ಕೆಎಸ್ ಟಿವಿ 4 ಮುಂಡರಗಿ. ನಾನು ದಂಬಳದ ರೈತನಾದ ಶ್ರೀ ಗುರಪ್ಪ ನಿಂಬಸಪ್ಪ ಚಿಕ್ಕರೆಡ್ಡಿ. ನಮ್ಮ ಹೊಲದಲ್ಲಿ ನಾವು ಮೆಕ್ಕೆಜೋಳವನ್ನು ಬೆಳೆದಿದ್ದೇವೆ. ಆ ಬೆಳೆದ ಒಂದು ಖುಷಿಯಲ್ಲಿದ್ದ ನಾವು ಇವತ್ತು ಒಂದು ರಾಮ ಮಂದಿರ ದೇವಸ್ಥಾನ ಮಾಡಿ ನಾವು ಪೂಜೆ ಮಾಡಬೇಕು, ನಮ್ಗೆ ಅಲ್ಲಿ ಹೋಗಿ ಮುಟ್ಟಿ ಮಾಡೋದು ನಮ್ಮ ಕಡೆಯಿಂದ ಸಾಧ್ಯ ಆಗೋದಿಲ್ಲ ಅನ್ನಂತ ನಮ್ಮ ಹೊಲದಲ್ಲಿ ಬೆಳೆದಂಥ ಗೋವಿನ ಜೋಳ ತಲೆ ತೊಗೊಂಡು ನಾವು ರಾಮ ಮಂದಿರ ಕಟ್ಟಿ ನಾವು ಈಗ 2 ದಿವಸ ಪೂಜೆ ಮಾಡಿ ಅನ್ನ ಪ್ರಸಾದ ಮಾಡಿವಿ. ಇನ್ನೂ ಸೋಮವಾರ ಅಲ್ಲಿ ರಾಮ ಮಂದಿರ ಸ್ಥಾಪನೆ ಅಲ್ಲಿ ಸ್ಥಾಪನೆ ಆಗೋ ಸಮಯದಂದು ನಾವು ಇಲ್ಲೇ ಡಂಬಳದಲ್ಲೇ ನಮ್ಮ ಹೊಲದಲ್ಲೇ ನಾವು ಪೂಜೆ ಮಾಡಿ ಅನ್ನ ಪ್ರಸಾದ ಮಾಡ್ಬೇಕಂತ ನಾವು ಇನ್ನೂ ಮಾಡಿಕೊಂಡಿದ್ದೀವಿ. ನಮ್ಗೆ ದೇವರು ಒಳ್ಳೇದು ಮಾಡ್ಯಾನ, ನಮಗೆ ಬೆಳೆ ಚಲೋ ಕೊಟ್ಟಾನ. ಆ ಬೆಳೆ ಚಲೋ ಕೊಟ್ಟಿದ್ದಕ್ಕೆ ನಾವು ಶ್ರೀರಾಮನ ಇವತ್ತು ನಾವು ಆರಾಧ್ಯ ಮಾಡ್ತೀವಿ. ಅವು ನಮ್ಮ ಹೊಲದಲ್ಲಿ ನಾವು 4 ಎಕರೆ ಹೊಲದಲ್ಲಿ ನಾವು ಮೆಕ್ಕೆಜೋಳ ಬೆಳೆದೀವಿ. ಆ ಮೆಕ್ಕೆಜೋಳದಲ್ಲಿದ್ದ ನಮ್ಗೆ ಸಂತೋಷದಿದ್ದ ನಾವು 4,000 ತೆನೆ ಸುಲಿದು 4,000 ತೆನೆನ ನಾವು ರಾಮ ಮಂದಿರ ಮಾಡಿ ನಾವೊಂದು ದೇವಸ್ಥಾನ ಮಾಡಿದ್ವಿ. ದೇವಸ್ಥಾನ ಮಾಡಿ ರಾಮ ಮಂದಿರ ಪೂಜೆ ಮಾಡಿದ್ವಿ. ಎಲ್ಲ ಊರಾಗ ಎಲ್ಲ ಭಕ್ತರು ಬಂದು ಎಲ್ಲರೂ ಪ್ರಸಾದ ತೊಗೊಂಡು ನಾವು ದೇವ್ರನ್ನ ಸ್ಥಾಪನೆ ಮಾಡಿದ್ವಿ. ಇಲ್ಲೇ 4,000 ತೆನೆ ಸುಲಿದು ನಾವು ರಾಮ ಮಂದಿರ ಕಟ್ಟಿದ್ವಿ ಅಂತ. ಯಾಕೆ ಸರ್ ಇದನ್ನ ಯಾಕೆ ಮಾಡ್ಬೇಕು ಅನಿಸ್ತು ನಿಮಗೆ? ಯಾಕೆ ಈ ಟೈಮ್ನಾಗ ಯಾಕೆ ಮಾಡಿದ್ರಿ? ನಾವು ಈ ಟೈಮ್ನಾಗೆ ನಮ್ಗೆ ಈಗ ರಾಮ ಮಂದಿರಲ್ಲಿ ಉದ್ಘಾಟನೆ ಆಗಿದ್ದಕ್ಕೆ ನಾವು ನಮ್ಮ ಹೊಲದಾಗೆ ನಾವು ರಾಮ ಮಂದಿರ ಮಾಡ್ಬೇಕನ್ನೋದು ಒಂದು ಖುಷಿ ಬಂತು. ನಮ್ಮ ಹೊಲಗೆ ನಾವು ರಾಮನ ಮಾಡ್ಬೇಕು, ಇಲ್ಲೇ ನಾವು ಪೂಜೆ ಮಾಡ್ಬೇಕು ರಾಮನ ಇಟ್ಟು. ಅಲ್ಲಿಗೆ ಹೋಗಿ ನಾವು ರಾಮನ ಪೂಜೆ ಮಾಡೋದಾಗೋದಿಲ್ಲ. ಆ ಸಂದರ್ಭಕ್ಕೆ ಅಲ್ಲಿ ಆಗತ್ತೆ ಅನ್ನೋದಕ್ಕೆ ನಮ್ಗೆ ಖುಷಿ ಇಲ್ಲಿದ್ದ ನಮ್ಮ ಹೊಲದಾಗೆ ನಾವು 4,000 ತೆನೆ ಸುಲಿದು 4,600 ತೆನೆ ಸುಲಿದು ನಾವೊಂದು ರಾಮ ಮಂದಿರ ಕಟ್ಟಿದ್ವಿ. ಒಳಗೆ ಒಂದು ರಾಮದ ಒಂದು ಮೂರ್ತಿ ಇಟ್ಟು ನಾವು ಪೂಜೆ ಮಾಡಿದ್ವಿ. ಈಗ 2 ದಿವಸನೂ ಪೂಜೆ ಮಾಡಿವಿ. ಇನ್ನೂ ರಾಮ ಮಂದಿರ ಸೋಮವಾರ ಮಟನ ನಾವು ಈ ದೇವಸ್ಥಾನ ಹಾಗೆ ಇಟ್ಟು ಸೋಮವಾರ ದಿನ ಎಲ್ಲ ಊರಾಗ ಇನ್ನೂ ಅಷ್ಟು ನಮ್ಮ ಭಕ್ತರನ್ನ ಕರ್ಕೊಂಬಂದು ಇನ್ನೊಮ್ಮೆ ಪೂಜೆ ಮಾಡಿ ನಾವು ಅವರಿಗೆ ಪ್ರಸಾದ ಮಾಡ್ತೀವಿ. ಆಮೇಲೆ ನಮ್ಗೆ ಸ್ವಲ್ಪ ಸಂತೋಷ ಆಗುತ್ತೆ ಅಂತ ನಾವು ಇದನ್ನು ಮಾಡೀವಿ ಅಂತ. ಎಷ್ಟು ಎಕರೆ ಬೆಳೆದಿದ್ರಿ? ಇದು 4 ಎಕರೆ. 4 ಎಕರೆ ಒಳಗೆ ಬೆಳೆದೀವಿ ನಾವು. ನಮ್ಗೆ ಒಳ್ಳೆ ಫಸಲು ಕೊಟ್ಟಣ. ಆ ಫಸಲು ಕೊಟ್ಟ ಖುಷಿಗೆ ನಾವು ಜೈ ಶ್ರೀರಾಮನ ನೆನೆಸಿ ನಾವು ಇಲ್ಲೇ ನಾವು ಒಂದು ಮಂದಿರ ಅಂತ ಶ್ರೀರಾಮ ಮಂದಿರ ಅಂತ ಒಂದು ಮಂದಿರ ಮಾಡಿದ್ವಿ ತೆನೆ ಸುಲಿದು. ನಮ್ಗೆ ರಾಮ ಶ್ರೀರಾಮ ನಮ್ಗೆ ಒಳ್ಳೇದು ಮಾಡ್ಯಾನ ಅಂತ ನಾವು ಇವತ್ತು ನಾವು ರಾಮನ ಪೂಜಿಸ್ತೀವಿ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀ ಗುರಪ್ಪ ನಿಂಬಸಪ್ಪ ಚಿಕ್ಕರೆಡ್ಡಿ. ಹೆಸರು ಕುಮಾರ್ ರೆಡ್ಡಿ, ಶ್ರೀ ಗುರಪ್ಪ ಚಿಕ್ಕರೆಡ್ಡಿ. ನಮ್ಮ ತಂದೆ ಅವರು ಅಗ್ರಿಕಲ್ಚರ್ ಮಾಡ್ತಾರೆ. ನಾವು ಅವ್ರ ಜೋಡಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಅಗ್ರಿಕಲ್ಚರ್ ಮಾಡ್ತೇವೆ. ಈ ಸಾರಿ ಬರಗಾಲ ಇದ್ದ ಕಾರಣ ನಾವು ಮೆಕ್ಕೆಜೋಳವನ್ನು ಬೆಳೆದೀವಿ. ರಾಮ ಮಂದಿರ ಓಪನಿಂಗ್ ಇರೋದ್ರಿಂದ ನಾವು ಏನಾರು ಮಾಡ್ಬೇಕಂತಂದು ನಮ್ಮ ಹೊಲದಲ್ಲಿ ನಮ್ಮ ತಂದೆ ಮಾರ್ಗದರ್ಶನದಲ್ಲಿ 4,600 ಮೆಕ್ಕೆಜೋಳ ತೆನೆಗಂತ ತೊಗೊಂಡು ಒಂದು ಮಂಟಪ ಮಾಡಿ ಅದರೊಳಗೆ ರಾಮಮೂರ್ತಿ ಇಟ್ಟು 2 ದಿನ ಪೂಜೆ ಮಾಡೀವಿ ರೀ. ಹೊಳ್ಳಿ ಈಗ 2 ದಿನ ಅನ್ನ ಸಂತಪ ಮಾಡೀವಿ. ಊರಿನಲ್ಲಿರೋ ಎಲ್ಲ ಜನ ಬಂದು ಅನ್ನ ಪೂಜೆ ಮಾಡಿ ಅಂತ ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಇನ್ನು ಸೋಮವಾರ 27ನೇ ತಾರೀಕಂದು ರಾಮ ಮಂದಿರ ಓಪನಿಂಗ್ ಉದ್ಘಾಟನೆ ಇರೋದ್ರಿಂದ ನಾವು ಇಲ್ಲಿ ಏನಾರು ಮಾಡ್ಬೇಕಂತಂದು ಆಸೆಯಿಂದ ಅನ್ನ ಸಂತರ್ಪಣೆ ಮಾಡ್ಬೇಕಂತಂದು ಮಾಡೀವಿ. ಈ ಸರಿ ಬರಗಾಲ ಇದು ಮೆಕ್ಕೆಜೋಳ ಚೆನ್ನಾಗಿ ಬಂದಿದೆ. 4 ಎಕರೆ ಜಮೀನಿನಲ್ಲಿ ಬೆಳೆದೀವಿ. ಅದೇ ತೆನೆಯಲ್ಲೇ ಮಾಡ್ಬೇಕಂತಂದು ನಮ್ಮ ತಂದೆಯವರು ಆಸೆ ಇತ್ತು. ಅದ್ರ ಪ್ರಕಾರ ನಾವು ಮಾಡಿದ್ದೀವಿ. ಸ್ವಲ್ಪ ನಮ್ಗೆಲ್ಲರೂ ಸುತ್ತಮುತ್ತ ಸಹಕಾರ ಕೊಟ್ಟಿದ್ದಾರೆ, ಮಾಡಿರಿ ನಾವು ಇರ್ತೀವಿ ಅಂತಂದು.
ಅದೇ ಥರ ನಮ್ಮ ಅಣ್ಣವ್ರು ಎಲ್ಲರೂ ಇದು ನಿಂತು ಮಾಡಿದ್ದೀವಿ, ಚೆನ್ನಾಗಿ ಆಯಿತು. ಇದು ಒಂದು ರಾಮ ಮಂದಿರ ಟೈಪ್ ಮಾಡಿ ನಾವು ಅಲ್ಲಿ ಅಷ್ಟು ದೊಡ್ಡದು ಮಾಡಲಿಲ್ಲ, ನಮ್ಮ ಲೆವೆಲ್ಲಿಗೆ ಎಷ್ಟಿದೆ ಅಷ್ಟು ನಾವು ಮಾಡಿದ್ವಿ, ಅಷ್ಟಲ್ಲೇ ಸಂತೋಷ ಪಡ್ತಾ ಇದ್ದೀವಿ. ಅಲ್ಲಿ ಹೋಗಿ ನಾವು ಇದು ಮಾಡೋಕ್ಕಾಗೋದಿಲ್ಲ, ರಾಮ ಅಯೋಧ್ಯಕ್ಕೆ ಹೋಗಿ ಮಾಡೋದಾಗಲ್ಲ ಅಂತಂದು ನಮ್ಮ ಹೊಲದಲ್ಲಿ ಆದಷ್ಟು ಮಾಡೋಣ ಅಂತಂದು ಸೋಮವಾರ ಸಂತರ್ಪಣೆ ಮಾಡ್ಬೇಕಂತಂದು ಅಂದ್ಕೊಂಡಿದ್ವಿ. ಆ ದೇವ್ರು ನಮ್ಗೆ ಇನ್ನೂ ಹೆಚ್ಚಿನದು ಇದನ್ನು ಕೊಳ್ಳಿ ಅಂತಂದು ಬಯಸ್ತೀವಿ. ಎಲ್ಲರೂ ಬಂದು ಏನಿದ್ರು ಎಲ್ಲರೂ ಚೆನ್ನಾಗಿದೆ, ಇದನ್ನ ಯಾಕೆ ಇಲ್ಲಿ ಮಾಡಿದ್ರಿ ಅಂದ್ರೆ ನಮ್ಗೆ ಅಲ್ಲಿ ಹೋಗಿ ಮಾಡೋದಾಗಲ್ಲ ಅಂತಂದು ಇಲ್ಲಿ ನಾವು ನಮ್ಮ ಮಟ್ಟಿಗೆ ಎಷ್ಟಾಗುತ್ತೆ ಅಷ್ಟು ಸಾಧ್ಯದಿಂದ ಮಾಡಿದ್ದೀವ್ರಿ. ಹಳ್ಳಿ ಅವರು ಎಲ್ಲರೂ ಬಂದು ಎಲ್ಲ ಪ್ರಶಂಸೆ ಚೆನ್ನಾಗಿ ಮಾಡಿದರು. ಹಳ್ಳಿ ಇವರು ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲರೂ ಇದು ಮಾಡಿದರು, ಎಲ್ಲರೂ ಸಹಕಾರ ನೀಡಿದಾರೆ, ಇಲ್ಲಿ ಮಾಡಿದ್ರಿ. ನಾವು ಏನ್ರಿ, ನಾವು ಮಿಡ್ಲ್ ಕ್ಲಾಸ್ ಜನ ರೈತರು ಹಾಕಿವ್ರಿ, ಅಲ್ಲಿ ಅಯೋಧ್ಯಕ್ಕೆ ಹೋಗಿ ವೀಕ್ಷಣೆ ಮಾಡೋದಾಗಲ್ಲ, ಅಲ್ಲಿದ ಇಲ್ಲಿ ಮಾಡ್ಬೇಕಂತಂದು ನಮ್ಮ ತಲೆಗೆ ಬಂತು. ಹಂಗಾಗಿ ನಾವು ಇಲ್ಲಿ ಮಾಡಿದ್ದೀವ್ರಿ. ಅಲ್ಲಿ ಹೋಗಿ ಯಾಕಂದ್ರೆ ನಮ್ಗೆ ವೀಕ್ಷಣೆ ಮಾಡೋ ಗದ್ದಲ ಇರ್ತಾವೆ, ಬರಬಾರ್ದು ಅಂತ ಇನ್ನೂ ಹೇಳ್ತಾರೆ ಎಲ್ಲ ಸಾಮಾನ್ಯ ಜನಕ್ಕೆ. ಹಂಗಾಗಿ ನಾವಿಲ್ಲೇ ಆದಷ್ಟು ನಮ್ಮ ಹೊಲದಾಗ ಮಾಡಿ ನಾವು ಇದು ಮಾಡ್ಬೇಕಂತಂದು ಆಸೆಯಿಂದ ನಾವು ಈ ಸಣ್ಣ ಪ್ರಮಾಣದಲ್ಲಿ ಮೂರ್ತಿ ಟೈಪ್ ಮಾಡಿ ನಮ್ಮ ಬೆಳೆದಂಥ ತೆನೆಯಲ್ಲಿಂದ ಮಾಡ್ಬೇಕನ್ನೋದು ಆಸೆ ಇತ್ತು. ಅದ್ರ ಪ್ರಕಾರ ನಾವು ಮಾಡಿದ್ದೀವ್ರಿ. ಒಂದು ಸಣ್ಣ ಗುಡಿ ಮಾಡಿವ್ರಿ, ಅದರಲ್ಲಿ ಮೂರು ಗೋಪುರ ಟೈಪ್ ಮಾಡಿ ಮೂರು ಸ್ಟೆಪ್ ಮಾಡಿದ್ದೀವ್ರಿ. ಅದರಲ್ಲಿ ಸೆಂಟ್ರ್ ರಾಮನ ಕುಂದಿಸ್ತೀವ್ರಿ. ಮತ್ತು ರಾಮನ ಎಲ್ಲರೂ ಬಂದು ರಾಮನ ಬಿಲ್ ಅಂದರು, ಮತ್ತು ರಾಮನ ಬಿಲ್ ಮಾಡಿ ಸೈಡ್ ಇಟ್ಟು ಇದು ಮಾಡಿದ್ದೀವ್ರಿ. ರಾಮನ ಬಿಲ್ಲು ಎದರಿಂದ ಮಾಡಿರಿ ಎಲ್ಲ? ಅದು ಗೋವಿಂದ ಜೋಳ ತೆನೆಯಿಂದ ಮಾಡಿವ್ರಿ ಎಲ್ಲ. ಏನು ನಾವೇನು ಬಳಸಿಲ್ರಿ, ಎಲ್ಲ ಗೋವಿಂದ ಜೋಳ ತೆನೆ ಮುಖಾಂತರ ಮಾಡಿವಿ. ನಮ್ಮ ನಾವು ಹೊರಗಿಂತ ಏನು ತರಬಾರ್ದು, ನಮ್ಮ ಜೋಳದ ನಾವು ಬೆಳೆದಂಥ ಜೋಳದ್ಲಿಂತ ಮಾಡ್ಬೇಕಂತ ನಮ್ದು ಆಸೆ ಇತ್ತು. ಹಂಗಾಗಿ ನಾವು ಜೋಳದ್ಲಿಂತ ಮಾಡಿದ್ದೀವ್ರಿ. ರಾಮನ ಮೂರ್ತಿ ಮಾಡಿದ್ದೀವ್ರಿ. ಈಗ ಎರಡು ದಿವಸ ಪೂಜೆನೂ ಆಯಿತು, ಚೆನ್ನಾಗಿದೆ, ಇನ್ನೂ ಸಂತೋಷ ಆಯ್ತು ನಮ್ಗೆ ಇದು ಇದು ಮಾಡಿ. ರೈತರು ಎಲ್ಲರೂ ಬಂದು ಇದು ಪ್ರಶಂಸೆ ಭಾಳ ಮಾಡಿದ್ದಾರೆ ಎಲ್ಲರೂ ಬಂದು. ಮತ್ತು ದಾರಿಯಾಗೆ ಹೋಗ್ತಾರೆ, ಯಾರು ಹೊಸೊಬ್ರು ಬಂದು ಇದನ್ನ ಅಲ್ಲಿ ದಾರಿಗೆ ಮೂರು ಇದು ಗೋಪುರ ಕಾಣುತ್ತೆ, ಎಲ್ಲರೂ ಬಂದು ಬಂದು ನೋಡಿ ಹೋಗ್ತಾ ಇದ್ದಾರೆ. ನಾವು ಬೆಳಗ್ಗಿಂತ ಸಂಜೆ ತನಕ ಇದನ್ನು ಬರೀ ಒಂದು 50 ಜನರು ಬಂದು ವೀಕ್ಷಣೆ ಮಾಡಿ ಹೊಂಟಿದ್ದಾರೆ. ಇಲ್ಲಿ ಬಂದು ಬಂದು ರೋಡ್ನಲ್ಲಿ ಹೋಗೋರು, ಅಲ್ಲಿ ಇಲ್ಲಿಂದ ನಮ್ಗೆ ಒಂದು ಹೊಲ ಬಿಟ್ಟು ರೋಡ್ ಇದೆ ನಮ್ಮದು, ಅಲ್ಲಿಂದ ಗೋಪುರ ಕಾಣುತ್ತೆ, ಅಲ್ಲಿಂದ ಬಂದು ಬಂದು ನೋಡಿ ಹೋಗಿ ನಿಂತಿದ್ದಾರೆ ಎಲ್ಲರೂ ಅಂತ. ಸರ್, ನಮ್ಮ ಹೆಸರು ಕುಮಾರ್ ರೆಡ್ಡಿ, ಶ್ರೀಗುರಪ್ಪ ಚಿಕ್ಕರೆಡ್ಡಿ.